ಸೊಸೈಟಿನಲ್ಲಿ ಡಿಕೆ ಶಿವಕುಮಾರ್ ಬಂಧನದ ಬಿಗ್ ಫಾಲೋ ಅಪ್ ನಾವು ಮಾಡಿದೀವಿ. ಬಂಧನ, ಆಸ್ತಿ, ಬೇನಾಮಿ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ತಂದಿದ್ದೀವಿ. ನಾವೇ ಬ್ರೇಕ್ ಮಾಡಿದ್ದು, ಇದು ನಮ್ಮದೇ ಫಾಲೋ ಅಪ್ ಸ್ಟೋರಿ. ಹಾಗಾದ್ರೆ ಬೇನಾಮಿ ಆಸ್ತಿ ಎಷ್ಟು ಮಾಡಿಟ್ಟಿದ್ದಾರೆ ಡಿಕೆ ಶಿವಕುಮಾರ್? ಆಸ್ತಿ ಎಷ್ಟಿದೆ? ಬಂಧನ ಯಾವ ಕಾರಣಕ್ಕೋಸ್ಕರ ಆಗಿದೆ? ಫಾಲೋ ಅಪ್ ನಾವು ಮಾಡ್ತಾ ಇದ್ದೀವಿ. ಈ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದೇ ನಾವು, ಫಾಲೋ ಅಪ್ ಕೂಡ ನಾವೇ ಮಾಡ್ತಾ ಇದ್ದೀವಿ ನಿರಂತರವಾಗಿ. ಇದು ಪಿನ್ ಟು ಪಿನ್ ಮಾಹಿತಿಯನ್ನ ನ್ಯೂಸ್ 18 ಕನ್ನಡದಲ್ಲಿ ಡಿಕೆ ಶಿವಕುಮಾರ್ ವಿಚಾರಣೆ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದ ಕೂಡ ನಾವು ಕೊಡ್ತಾನೆ ಇದ್ದೀವಿ. ಇದೀಗ ಲಕ್ಷ್ಮಿಗೂ ಕೂಡ ಕಂಟಕ ಎದುರಾಗಿದೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಕೇಸ್ಗೂ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಏನ್ ಸಂಬಂಧ ಇದೆ? ಡಿಕೆಶಿ ಕೇಸ್ ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಈಗ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಬೇನಾಮಿನೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಈಗ ನೋಟಿಸ್ ಅನ್ನ ಇಶ್ಯೂ ಮಾಡಿರೋದು. ಇನ್ನು ಈ ಸುದ್ದಿಯನ್ನ ನಾವು 14ನೇ ತಾರೀಕು 9ನೇ ತಿಂಗಳು ಇದೇ ವರ್ಷ ಬ್ರೇಕ್ ಮಾಡಿದ್ವಿ. ಡಿಕೆಶಿ ಕೇಸ್ ಅಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಈಗ ಇಡಿ ಅಧಿಕಾರಿಗಳು ಆಲ್ರೆಡಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್. ಹಾಗಾದ್ರೆ ಡಿಕೆ ಶಿವಕುಮಾರ್ ಬೇನಾಮಿ ಆಸ್ತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿ ಮಾಡಿದಾರ? ಈ ಬಗ್ಗೆ ನಾವು ಡಿಕೆ ಮತ್ತು ಆಕೆ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿ ಪ್ರಸಾರ ಮಾಡಿದ್ವಿ. ನ್ಯೂಸ್ 18 ಪ್ರಸಾರ ಮಾಡಿತ್ತಲ್ಲ ಸುದ್ದಿ, ಅದರಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ಈ ಬಗ್ಗೆ ಕೊಟ್ಟಿದ್ವಿ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಕೂಡ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಈಗ ಒಬ್ಬೊಬ್ಬರಿಗೆ ಈ ಪ್ರಕರಣದಲ್ಲಿ ನೋಟಿಸ್ ಇಶ್ಯೂ ಆಗ್ತಾ ಇದೆ, ಸಮನ್ಸ್ ಇಶ್ಯೂ ಆಗ್ತಾ ಇದೆ. ಯಾರ್ಯಾರಿಗೆ ಮುಂದಿನ ದಿನಗಳಲ್ಲಿ ಈ ಇಶ್ಯೂ ಸುತ್ತಕೊಳ್ಳುತ್ತೋ ಗೊತ್ತಿಲ್ಲ. ಪ್ರಕರಣದಲ್ಲಿ ಒಬ್ಬೊಬ್ಬರ ವಿಚಾರಣೆ ಆಗ್ತಾನೆ ಇದೆ. ಈಗ ಡಿಕೆ ಶಿವಕುಮಾರ್ ಅವರು ಒಂದು ಕಡೆ ವಿಚಾರಣೆಯನ್ನು ಎದುರಿಸ್ತಾ ಇದ್ರೆ, ಇನ್ನೊಂದು ಕಡೆ ಈಗ ಈ ಪ್ರಕರಣದಲ್ಲಿ ಯಾರ್ಯಾರ ಹೆಸರು ತಳಕ ಹಾಕೊಳ್ತಿದೆ ಎಲ್ಲರನ್ನೂ ಕೂಡ ವಿಚಾರಣೆಗೆ ಅಧಿಕಾರಿಗಳು ಕರೆಸ್ತಾ ಇದ್ದಾರೆ. ಕಡೇ ಫೋನ್ ಕಾಲ್ ಅನ್ನ ಬೆನ್ ಹತ್ತಿದ್ರು ಇಡಿ ಟೀಮ್. 6 ತಿಂಗಳಿಂದ ಲಕ್ಷ್ಮಿ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾನೆ ಇದ್ರು. ಅವರು ಕೂಡ ನಿರಂತರವಾಗಿ ಈ ಪ್ರಕರಣದಲ್ಲಿ ಫಾಲೋ ಅಪ್ ಮಾಡಿ ಯಾರ್ದೆಲ್ಲ ಹೆಸರು ಕೇಳ ಬಂದಿತ್ತು, ಆ ಡಾಕ್ಯುಮೆಂಟ್ಸ್ ಅಲ್ಲಿ ಯಾರ್ದೆಲ್ಲ ಹೆಸರಿತ್ತು ಅವರೆಲ್ರಿಗೂ ಕೂಡ ಸಮನ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಕರೀತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಆ ಒಂದು ಲಾಸ್ಟ್ ಫೋನ್ ಕಾಲ್ ಒಂದು ಸತ್ಯವನ್ನ ಬಿಚ್ಚಿಟ್ಟಿತ್ತು. ಸೊ ಆ ಫೋನ್ ಕಾಲ್ ಬೆನ್ನತ್ತಿದಂತ ಇಡಿ ಟೀಮ್ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಈಗ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಡಿಕೆ ಶಿವಕುಮಾರ್ ಬೇನಾಮಿ ಆಸ್ತಿಯನ್ನ ಇವ್ರ ಹೆಸರಲ್ಲಿ ಮಾಡಿದ್ದಾರೆ ಅಂತ ಈಗ ಗೊತ್ತಾಗಿದೆ. ಆ ಆರೋಪದ ಮೇಲೆ ಈಗ ಇಡಿ ಟೀಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಈ ಸುದ್ದಿಯನ್ನ ಮೊದಲು ಪ್ರಸಾರ ಮಾಡಿದ್ದೆ ನ್ಯೂಸ್ 18 ಕನ್ನಡ. ನಾವೇ ಬ್ರೇಕ್ ಮಾಡಿದ್ದು, ನಾವೇ ಈ ಪ್ರಕರಣದ ಫಾಲೋಅಪ್ ಅನ್ನ ಕೂಡ ಮಾಡ್ತಾ ಇರೋದು. ಡಿಕೆಶಿ ಬಳಿ ಆಕೆಯ ಬಗ್ಗೆ ಇಡಿ ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಡಿಕೆಶಿಯ ಕೊನೆ ಕರೆ ಬಗ್ಗೆ ಇಡಿ ಫುಲ್ ಡ್ರಿಲ್ ಅನ್ನ ಮಾಡ್ತಾ ಇದೆ. ಹಾಗಾದ್ರೆ ಡಿಕೆಶಿಗೆ ಇಡಿ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ಯಾವ ವಿಚಾರದಲ್ಲಿ ಈಗ ಡ್ರಿಲ್ ಮಾಡ್ತಾ ಇದ್ದಾರೆ? ಡಿಕೆಶಿ ಬಳಿ ಆಕೆಯ ಬಗ್ಗೆ ಇಡಿ ಈಗ ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಡಿಕೆಶಿಯ ಕೊನೆಯ ಕರೆ ಬಗ್ಗೆ ಇಡಿ ಫುಲ್ ಡ್ರಿಲ್ ಮಾಡ್ತಾ ಇದೆ. ಬಂಧನಕ್ಕೂ ಮೊದಲು ಆಕೆಯ ಜೊತೆ ಡಿಕೆ ಚರ್ಚೆ ಮಾಡಿದ್ದಾರಂತೆ ಹಲವು ವಿಚಾರಗಳ ಬಗ್ಗೆ ಆಕೆ ಜೊತೆ. ಇನ್ನು 14ನೇ ತಾರೀಕೆ ನಾವು ಈ ಬಗ್ಗೆ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಆಕೆ ಹಾಗೇನೆ ಡಿಕೆ ಅನ್ನೋ ಹೆಸರಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ದು. ಈಗ ಇಡಿ ಅಧಿಕಾರಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಈ ಹಿಂದಿನಲ್ಲೂ ಕೂಡ ಒಂದು ಚರ್ಚೆ ಆಗ್ತಾ ಇತ್ತು, ಬೇನಾಮಿ ಆಸ್ತಿಯನ್ನ ಡಿಕೆ ಶಿವಕುಮಾರ್ ಮಾಡಿದ್ದಾರೆ ಯಾರ್ಯಾರ ಹೆಸರಲ್ಲಿ ಇದೆ ಅನ್ನೋ ಬಗ್ಗೆ ಕಳೆದ 6 ತಿಂಗಳಿಂದ ನಿರಂತರವಾಗಿ ಇಡಿ ಅಧಿಕಾರಿಗಳು ಅದನ್ನ ಜಾಲಾಡ್ಬಿಟ್ಟಿದ್ದಾರೆ, ಫಾಲೋ ಅಪ್ ಮಾಡಿದ್ರು. ಆಗ ಲಾಸ್ಟ್ ಫೋನ್ ಕಾಲ್ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಒಂದು ಡೌಟ್ ಬರುತ್ತೆ. ಆ ಡೌಟ್ ಅನ್ನ ಬೆನ್ನತ್ತಿ ಹೋದಾಗ ಅಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಕೂಡ ತಳಕ್ ಹಾಕೊಳ್ಳುತ್ತೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಬೇನಾಮಿ ಆಸ್ತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿ ಮಾಡಿದ್ದಾರೆ ಅಂತ ಆರೋಪ ಕೇಳ ಬಂದ ತಕ್ಷಣ ಇದೀಗ ಅವ್ರಿಗೂ ಕೂಡ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ.
ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನ ನಾವೇ ಬ್ರೇಕ್ ಮಾಡಿದ್ದು. 14ನೇ ತಾರೀಕು ರೀಸೆಂಟ್ ಆಗಿ ಆ ಸುದ್ದಿಯನ್ನ ನಾವು ಬ್ರೇಕ್ ಮಾಡಿದ್ವಿ. ಅಷ್ಟೇ ಅಲ್ಲ, ಇಡಿ ಅಧಿಕಾರಿಗಳು ಕೂಡ ನಿರಂತರವಾಗಿ ಇದನ್ನ ಫಾಲೋ ಅಪ್ ಮಾಡ್ಕೊಂಡೆ. ಅಷ್ಟು ಈಸಿಯಾಗಿ ಇಡಿ ಅಧಿಕಾರಿಗಳು ಇಂಥ ಕೇಸ್ ಅಲ್ಲಿ ಎಂಟ್ರಿ ಕೊಡೋದಿಲ್ಲ. ಪ್ರಬಲವಾಗಿ ಅವ್ರ ಹತ್ರ ಎವಿಡೆನ್ಸ್ ಇದ್ದೇ ಇರಬೇಕಾಗುತ್ತೆ. ಆ ಎವಿಡೆನ್ಸ್ ಅನ್ನ ಕಲೆ ಹಾಕಿನೇ ಇಡಿ ಅಧಿಕಾರಿಗಳು ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಸೊ ನೋಟಿಸ್ ಇಶ್ಯೂ ಮಾಡುವಂತ ಚಾನ್ಸಸ್ ಇದೆ ಅಂತ ನಾವು ಕೂಡ ನಿರಂತರವಾಗಿ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ವಿ. ಯಾಕಂದ್ರೆ ನಮ್ಗೆ ಪ್ರಬಲವಾದ ಸೋರ್ಸ್ ಇಂದ ಈ ಸುದ್ದಿ ಸಿಕ್ಕ ತಕ್ಷಣ ನಾವು ಅದನ್ನ ಬ್ರೇಕ್ ಮಾಡಿದ್ವಿ. ಯಾಕಂದ್ರೆ ಒಂದು ಪ್ರಭಾವಿ ನಾಯಕ ಈಗ ಅರೆಸ್ಟ್ ಆಗಿದ್ದಾರೆ, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಅಷ್ಟು ಈಸಿ ಅಲ್ಲ ಸೋರ್ಸ್ ಇಲ್ದೇ ಈ ರೀತಿ ಸುದ್ದಿಯನ್ನ ಬ್ರೇಕ್ ಮಾಡೋದಕ್ಕೆ. ನಮಗೆ ಪ್ರಬಲವಾದ ಸೋರ್ಸ್ ಇಂದ ಮಾಹಿತಿ ಸಿಕ್ಕ ತಕ್ಷಣ ಈ ಕೇಸ್ ಅಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಹೆಸರು ಕೂಡ ತಳಕ್ ಹಾಕೊಳ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಆ ಸುದ್ದಿಯನ್ನ ನ್ಯೂಸ್ 18 ಕನ್ನಡದಲ್ಲಿ ನಾವು ಫಸ್ಟ್ ಬ್ರೇಕ್ ಮಾಡಿದ್ವಿ. ಆಕೆ ಮತ್ತು DK ಅನ್ನೋ ಶೀರ್ಷಿಕೆ ಅಡಿಯಲ್ಲಿ, ಆ ಟೈಟಲ್ ಅಡಿಯಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಕೂಡ ED ಅಧಿಕಾರಿಗಳು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಅಷ್ಟಕ್ಕೂ DK ಶಿವಕುಮಾರ್ಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೂ ಅಂದ್ರೆ ಬೇನಾಮಿ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಂಬಂಧ ಇದೆ, ನೋಟಿಸ್ ಇಶ್ಯೂ ಆಗಿದ್ದು ಯಾಕೆ, ಅದನ್ನು ಕೂಡ ನಾವು ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಡಿಕೆಶಿ ಬಳಿ ಆಕೆಯ ಬಗ್ಗೆ ED ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಡಿಕೆಶಿಯ ಕೊನೆ ಕರೆ ಬಗ್ಗೆ ED ಫುಲ್ ಡ್ರಿಲ್ ಅನ್ನ ಮಾಡ್ತಾ ಇದೆ. ಹಾಗಾದ್ರೆ ಡಿಕೆಶಿಗೆ ED ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ಯಾವ ವಿಚಾರದಲ್ಲಿ ಈಗ ಡ್ರಿಲ್ ಮಾಡ್ತಾ ಇದ್ದಾರೆ? ಡಿಕೆಶಿ ಬಳಿ ಆಕೆಯ ಬಗ್ಗೆ ED ಈಗ ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಡಿಕೆಶಿಯ ಕೊನೆಯ ಕರೆ ಬಗ್ಗೆ ED ಫುಲ್ ಡ್ರಿಲ್ ಮಾಡ್ತಾ ಇದೆ. ಬಂಧನಕ್ಕೂ ಮೊದಲು ಆಕೆಯ ಜೊತೆ DK ಚರ್ಚೆ ಮಾಡಿದ್ದಾರಂತೆ. ಹಲವು ವಿಚಾರಗಳ ಬಗ್ಗೆ ಆಕೆ ಜೊತೆ ಭಾರಿ ಚರ್ಚೆ ನಡೆದಿದೆಯಂತೆ. ಆಕೆ ಉಷಾ ಶಿವಕುಮಾರ್ ಅಲ್ಲ, ಈ ಆಕೆ ಬೇರೆನೆ. ಹಾಗಾದ್ರೆ ಈ ಆಕೆ ಯಾರು? ಆ ಕಡೆ ಕಾನ್ವರ್ಸೇಷನ್ ಬಗ್ಗೆ ED ಪ್ರಶ್ನೆಯನ್ನ ಕೇಳ್ತಾ ಇದೆ. ನ್ಯೂಸ್ 18 ನಲ್ಲಿ DK ಇನ್ವೆಸ್ಟಿಗೇಷನ್ ಬಿಗ್ ಎಕ್ಸ್ಕ್ಲೂಸಿವ್. ಡಿಕೆಶಿ ಬಂಧನಕ್ಕೂ ಮೊದಲು ಕರೆ ಮಾಡಿದ್ದು ಆಕೆಗೆ ಅಂತ ಹೇಳಲಾಗ್ತಾ ಇದೆ. ಆಕೆ ಕಾಂಗ್ರೆಸ್ನ ಮಹಿಳಾ ಶಾಸಕಿಯೊಬ್ಬರು ಅಂತ ಹೇಳಲಾಗ್ತಾ ಇದೆ. ಆ ಕರೆ ಹೋಗಿದ್ದು ಕಾಂಗ್ರೆಸ್ನ ಮಹಿಳಾ ಶಾಸಕಿಯೊಬ್ಬರಿಗೆ. ಹಲವು ವಿಚಾರಗಳ ಬಗ್ಗೆ ಡಿಕೆಶಿ ಆ ಸಂದರ್ಭದಲ್ಲಿ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ತಾರೆ, ಆಕೆಯ ಜೊತೆ ಹಂಚಿಕೊಳ್ತಾರೆ. ಏನಾಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಆಲ್ರೆಡಿ ಈಗಾಗಲೇ ED ಆಗಿರುವುದು IT ಕಲೆಕ್ಟ್ ಮಾಡಿದೆ. ಬಟ್ ಏನೇ ಮಾಡಿದ್ರು ಬಾಯಿ ಬಿಡ್ತಾ ಇಲ್ಲ ಪ್ರಭಾವಿ ನಾಯಕ ಡಿಕೆ ಶಿವಕುಮಾರ್. ಬಾಯಿ ಬಿಡದಿದ್ರೆ ಎಲ್ಲರನ್ನ ವಿಚಾರಣೆ ಮಾಡೋದಿಗೆ ಆ ಸಂದರ್ಭದಲ್ಲಿ ED ಎಚ್ಚರಿಕೆ ಕೊಟ್ಟಿದೆ. ಬಟ್ ಆಕೆಯನ್ನ ಕರೆದು ವಿಚಾರಣೆ ನಡೆಸುವ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದೆ ED. ED ಕಲೆ ಹಾಕಿರುವ ಮಾಹಿತಿಯನ್ನ ನೋಡಿ ತಲೆ ಕೆಡಿಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಬಟ್ ಏನೇ ಮಾಡಿದ್ರು ಈಗ ಬಾಯಿ ಬಿಡ್ತಾ ಇಲ್ಲ ಡಿಕೆಶಿ. ಬಾಯಿ ಬಿಡದಿದ್ರೆ ಎಲ್ಲರನ್ನ ಕರೆಸ್ತೀವಿ ನಾವು, ವಿಚಾರಣೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಆ ಸತ್ಯ ಕೂಡ ಹೊರಬೀಳುತ್ತೆ, ಆ ಗುಟ್ಟು ಹೊರಬೀಳುತ್ತೆ ಅನ್ನೋದನ್ನ ಕೂಡ ಹೇಳುವಂತಹ ಎಚ್ಚರಿಕೆಯನ್ನ ನೀಡುವಂತಹ ಪ್ರಯತ್ನ ED ಅಧಿಕಾರಿಗಳಿಂದ ಆಗಿದೆ. ಬಟ್ ED ಕಲೆ ಹಾಕಿರುವ ಮಾಹಿತಿಗೆ ಈಗ ಡಿಕೆ ಶಿವಕುಮಾರ್ ತಲೆ ಕೆಡಿಸಿಕೊಂಡಿದ್ದಾರೆ. ಆಕೆಯ ವಿಚಾರ ಕೇಳಿ ಕಸಿವಿಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ED ಇಂಚಿಂಚು ಮಾಹಿತಿ ಕೇಳಿ ಹೈ ಬಿಪಿಗೆ ಒಳಗಾಗಿದ್ದಾರೆ. ಅದೇ ಕಾರಣಕ್ಕಾಗಿ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ. ಹಾಗಾದ್ರೆ ED ಕಲೆ ಹಾಕಿರುವ ಆ ಮಾಹಿತಿ ಏನು? ಆ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಕೇಳಿ ತಲೆ ಕೆಡಿಸಿಕೊಂಡಿರೋದು ಯಾಕೆ? ಆಕೆಯ ವಿಚಾರವನ್ನ ಕೇಳಿ ಡಿಕೆಶಿ ಕಸಿವಿಸಿಕೊಂಡಿರೋದು ಯಾಕೆ? ED ಇಂಚಿಂಚು ಮಾಹಿತಿ ಕೇಳಿ ಒಂದು ರೀತಿಯಲ್ಲಿ ತನ್ನ ಆರೋಗ್ಯವೇ ಈಗ ಒಂದು ರೀತಿಯಲ್ಲಿ ಅನಾರೋಗ್ಯಕ್ಕೆ ಒಳಗಾಗುವಂತಾಗಿದೆ. ಸೊ ED ಸಾಮಾನ್ಯದ ವಿಚಾರವನ್ನ ಕಲೆ ಹಾಕಿಲ್ಲ, ಬಹಳ ಪ್ರಮುಖವಾದ ವಿಚಾರವನ್ನ ಕೂಡ ಕಲೆ ಹಾಕಿರೋದನ್ನ ನಾವು ಗಮನಿಸ್ತಾ ಇದೀವಿ. ಸೊ ನೀವು ಈಗಾಗಲೇ ನೋಡ್ತಾ ಇದ್ರ ಒಂದು ರೀತಿಯಲ್ಲಿ ನಿನ್ನೆ ಆಸ್ಪತ್ರೆಗೆ ಕೂಡ ಡಿಕೆಶಿ ಅವ್ರನ್ನ ದಾಖಲು ಮಾಡಿ ಆ ನಂತರ ತುಗಲಕ್ ಠಾಣೆಗೆ ಕರ್ಕೊಂಡು ಹೋಗಿ ಆ ನಂತರ ಅವರನ್ನ ಕೋರ್ಟ್ಗೆ ಹಾಜರು ಪಡಿಸಲಾಯಿತು. ಮತ್ತೊಂದು ಕಡೆ ಆಕೆಯ ಬಗ್ಗೆ ED ಪ್ರಶ್ನೆಯನ್ನ ಮಾಡ್ತಾನೆ ಇದೆ, ಡ್ರಿಲ್ ಮಾಡ್ತಾನೆ ಇದೆ. ಬಟ್ ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಆ ಒಂದು ವಿಚಾರವನ್ನ ಬಾಯಿ ಬಿಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ED ಹೇಳುತ್ತೆ, ನಾವು ಎಲ್ಲರನ್ನ ಕರೆಸಿ ವಿಚಾರಣೆ ಮಾಡ್ತೀವಿ, ಆ ಸಂದರ್ಭದಲ್ಲಿ ಆ ಸತ್ಯ ಹೊರ ಬಿದ್ದೇ ಬೀಳುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ.
ಜೊತೆಗೆ ಈ ವಿಚಾರವನ್ನ ಯಾವಾಗ ಪ್ರಶ್ನೆ ಮಾಡ್ತಾರೋ ಇಡಿ ಅಧಿಕಾರಿಗಳು, ಇದೇ ವಿಚಾರವನ್ನ ತಿಳಿದುಕೊಂಡಂತಹ ಡಿ ಕೆ ಶಿವಕುಮಾರ್ಗೆ ಕಸಿಬಿಸಿ ಆಗತ್ತೆ, ಆತಂಕ ಆಗತ್ತೆ, ಇದರಿಂದಾನೇ ಒಂದಷ್ಟು ಒತ್ತಡ.